ವಿ ಆರ್ ನಾಟ್ ಮೇಕರ್ಸ್ ಆಫ್ ಹಿಸ್ಟ್ರಿ ವಿ ಆರ್ ಮೇಡ್ ಬೈ ಹಿಸ್ಟ್ರಿ ಸೊ ಮಾರ್ಟಿನ್ ಲೂಥರ್ ಕಿಂಗ್ ಅವರ ಈ ಒಂದು ಹೇಳಿಕೆಯ ಮೂಲಕ ಈ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಇಷ್ಟವನ್ನು ಪಡ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ ನಾನು ಅನ್ಅಕಾಡೆಮಿಯ ಪ್ಲ್ಯಾಟ್ಫಾರ್ಮ್ನಲ್ಲಿ ವೆರಿಫೈಡ್ ಎಜುಕೇಟರ್ ಆಗಿದ್ದೀನಿ ಸೊ ಪ್ರತಿ ಬುಧವಾರ ನಾನು ಈ ಒಂದು ಇತಿಹಾಸದ ಕೆಲವು ಘಟನೆಗಳನ್ನು ನನ್ನ ಮೂಲಕ ಅವಲೋಕನ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ಹಿಂದಿನ ಸಂಚಿಕೆಯಲ್ಲಿ ಶತಮಾನದ ನೋವನ್ನು ಅನುಭವಿಸಿದಂತಹ ಜಲಿಯನ್ ವಾಲಾಬಾಗ್ ದುರಂತದ ಕುರಿತಾಗಿ ಮಾಹಿತಿಯನ್ನು ನೀಡಿದೆ ಅದೇ ರೀತಿಯಾಗಿ ಇತಿಹಾಸದ ಪುಟಗಳಲ್ಲಿ ಒಂದಾದಂತಹ ಈ ಒಂದು ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮದ ಕುರಿತಾಗಿ ಇವತ್ತಿನ ಭಾಗದಲ್ಲಿ ನಾನು ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಇವತ್ತಿನ ಭಾಗದಲ್ಲಿ ಪ್ರಮುಖವಾಗಿ ಐದು ಪ್ರಶ್ನೆಗಳ ಕುರಿತಾಗಿ ನಾನು ಮಾಹಿತಿಯನ್ನು ಹೇಳ್ತಾ ಹೇಳ್ತಾ ಈ ಒಂದು ಘಟನೆಯನ್ನು ಅವಲೋಕನ ಮಾಡ್ತಾ ಇದ್ದೀನಿ ಹಾಗಾದರೆ ಆ ಐದು ಪ್ರಶ್ನೆಗಳು ಅಂದರೆ ಯಾಕೆ ಎಲ್ಲಿ ಯಾವಾಗ ಹೇಗೆ ಮತ್ತು ಯಾರು ಇದನ್ನು ಮಾಡಿದ್ರು ಅನ್ನೋದರ ಕುರಿತಾಗಿ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಎಂಬ ಹೆಗ್ಗಳಿಕೆ ನಮ್ಮ ಭಾರತ ದೇಶಕ್ಕೆ ಇದೆ ಆದರೆ ಇದು ಹಾಗೆ ನಾವು ಪಡೆದುಕೊಂಡಿರುವಂತಹ ಈ ಒಂದು ಟೈಟಲ್ ಅಲ್ಲ ಆದರೆ ಭಾರತಕ್ಕೆ ತನ್ನದೇ ಆದ ಅಪ್ರತಿಮ ಹೋರಾಟದ ಇತಿಹಾಸವಿದೆ ರಕ್ತದಿಂದ ಬರೆದಂತಹ ವೀರಚರಿತೆಯ ಹಿನ್ನೆಲೆ ಕೂಡ ಇದೆ ಸೊ ಅದರಂತೆಯೇ ಆಂಗ್ಲರ ದಬ್ಬಾಳಿಕೆಯಿಂದ ಭಾರತ ಮಾತೆಯನ್ನು ವಿಮುಕ್ತಗೊಳಿಸಲು ನಮ್ಮ ಸ್ವಾತಂತ್ರ್ಯ ಹೋರಾಟದ ಕಲಿಗಳು ನಡೆಸಿದ ಹೋರಾಟ ಹಲವಾರು ಅದರಲ್ಲಿ ಪ್ರಥಮವಾಗಿ ತಮ್ಮ ಒಂದು ಹೆಜ್ಜೆಯನ್ನ ಇಟ್ಟಂತಹ ಒಂದು ಸಂಗ್ರಾಮ ಅದುವೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸೊ ಭಾರತದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟಗಳ ನಂತರ ಅನೇಕ ಸ್ವತಂತ್ರ ಚಳುವಳಿಗಳು ನಡೆದವು ನಮ್ಮ ಸ್ವತಂತ್ರ ಸಂಗ್ರಾಮಕ್ಕೆ ಎಷ್ಟೋ ವರ್ಷಗಳ ಒಂದು ಸುದೀರ್ಘ ಇತಿಹಾಸ ಕೂಡ ಇದೆ ಸೊ ಅದರಲ್ಲಿ ಈ ಒಂದು ಹೋರಾಟಗಳಲ್ಲಿ ಒಂದಾದಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತಾಗಿ ನಾನು ಇವತ್ತಿನ ಭಾಗದಲ್ಲಿ ನಿಮಗೆ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಸೊ ಈ ಹದಿನೆಂಟುನೂರ ಐವತ್ತೇಳರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಮೂಲಕ ಈ ಕಿಡಿಕಾರಿತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕಿಚ್ಚು ಸಿಪಾಯಿ ದಂಗೆ ಮೂಲಕ ಹೊರಹೊಮ್ಮಿತು ಹಾಗೆ ಇದಕ್ಕೆ ಹಲವಾರು ಕಾರಣಗಳನ್ನು ಕೂಡ ನಾವು ಹೇಳಬಹುದು ಈ ಒಂದು ದಂಗೆಗೆ ಸೊ ಈ ದಂಗೆ ಇದೆಯಲ್ಲ ಅಥವಾ ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅದರಲ್ಲಿ ಇದ್ದಂತಹ ಪ್ರಮುಖ ಭಾರತೀಯ ವೀರರು ಮಂಗಲ್ ಪಾಂಡೆ ರಾಣಿ ಝಾನ್ಸಿಬಾಯಿ ಮತ್ತು ತಾತ್ಯ ಟೋಪಿ ಬೇಗಮ್ ಹಜರತ್ ಮಹಲ್ ಇವರು ನಮ್ಮ ಭಾರತದ ಅಪ್ರತಿಮ ವೀರರು ಆಗಿದ್ದಾರೆ ಸೊ ಈ ದಂಗೆಗೆ ಅದರದೇ ಆದಂತಹ ಒಂದು ಕಾರಣಗಳು ಇದೆ ಅದನ್ನು ಅವಲೋಕನ ಮಾಡಬೇಕಂದ್ರೆ ಸೊ ಮೊದಲನೇದು ರಾಜಕೀಯ ಕಾರಣ ಸೊ ಇವರೇ ನೋಡಿ ಲಾರ್ಡ್ ಡಾಲ್ ಹೌಸಿ ಅವರು ಪರಿಚಯಿಸಿದಂತಹ ಡಾಕ್ಟ್ರಿನ್ ಆಫ್ ಲ್ಯಾಬ್ ಸಿದ್ಧಾಂತ ಸೊ ಲಾರ್ಡ್ ವೆಲ್ಲೆಸ್ಲಿ ಅವರು ಕೂಡ ಏನು ಮಾಡ್ತಾರೆ ಅಂದರೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಗಳಿಂದಾಗಿ ಇವರ ಈ ಒಂದು ನೀತಿ ಅಲ್ಲಿ ಜಾರಿಯಾಗಿದ್ದರಿಂದ ಹಲವಾರು ಅರಸರು ಮತ್ತು ನವಾಬರು ಪದಚ್ಯುತಿಗೊಳಿಸುವಂತೆ ಆಯಿತು ಅದೇ ರೀತಿಯಾಗಿ ಈ ಡಾಲ್ ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಬಲಿಯಾದ ಪ್ರಮುಖ ರಾಜರುಗಳು ಅಂದರೆ ಸತಾರಾ ಜೈಪುರ್ ಸಂಬಲ್ ಉದಯ್ಪುರ್ ಝಾನ್ಸಿ ಮತ್ತೆ ಅವಧ್ ಮೊದಲಾದವು ಕೆಲವು ರಾಜರ ವಿಶ್ರಾಂತಿ ವೇತನ ಕೂಡ ತಡೆ ಹಿಡಿಯಲಾಯಿತು ಇದರಿಂದಾಗಿ ರಾಜರ ಪದವಿಗಳು ಕೂಡ ಬಿರುದುಗಳು ಕೂಡ ರದ್ದಾಯಿತು ಸೊ ಎರಡನೆಯ ಪ್ರಮುಖ ಒಂದು ಕಾರಣ ಏನಂದ್ರೆ ಸೊ ಅದು ಆಡಳಿತಾತ್ಮಕ ಕಾರಣ ಆಡಳಿತಾತ್ಮಕ ಕಾರಣ ಏನಾಗಿರ್ಬಹುದು ಸೊ ಈ ಒಂದು ಆಡಳಿತಾತ್ಮಕ ಕಾರಣ ಏನಂದ್ರೆ ಎಲ್ಲ ನಾಗರಿಕ ಮತ್ತು ಸೈನಿಕ ಉನ್ನತ ಹುದ್ದೆಗಳು ಯುರೋಪಿಯನ್ನರಿಗೆ ಮೀಸಲಾಗಿದ್ದವು ಆಡಳಿತದಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿತ್ತು ಕಾನೂನಿನ ಆಳ್ವಿಕೆಯಲ್ಲಿ ಸಾಮಾಜಿಕ ಶ್ರೇಣಿ ವ್ಯವಸ್ಥೆಯ ಕುಸಿತ ಅದೇ ರೀತಿಯಾಗಿ ನ್ಯಾಯಾಲಯದಲ್ಲಿ ಇಂಗ್ಲಿಷ್ ಭಾಷೆಯು ಭಾರತೀಯ ಆಳುವ ವರ್ಗಕ್ಕೆ ಸರಿಹೊಂದಲಿಲ್ಲ ಇಲ್ಲಿ ಎಲ್ಲ ಉನ್ನತ ಅಧಿಕಾರಗಳು ಕೇವಲ ಬ್ರಿಟಿಷರಿಗೆ ಮಾತ್ರ ಮೀಸಲಿತ್ತು ಮತ್ತು ಉತ್ತಮ ವೇತನ ಕೂಡ ಅವರಿಗೆ ಮಾತ್ರ ಮೀಸಲಿತ್ತು ಭಾರತೀಯರಿಗೆ ಈ ಒಂದು ಉನ್ನತ ಹುದ್ದೆಗಳಲ್ಲಿ ಯಾವುದೇ ಒಂದು ಅವಕಾಶವನ್ನು ಕೂಡ ನೀಡಲಾಗ್ತಿರಲಿಲ್ಲ ಸೊ ಅದೇ ರೀತಿಯಾಗಿ ಈ ದಂಗೆಗೆ ಇರುವಂತಹ ಒಂದು ಆರ್ಥಿಕ ಕಾರಣಗಳು ಅಂತೂ ಏನಂತ ಹೇಳಬೇಕಂದ್ರೆ ಸೊ ಬ್ರಿಟಿಷ್ ವ್ಯಾಪಾರಿ ಹಿತಾಸಕ್ತಿಯಿಂದಾಗಿ ಭಾರತೀಯ ಗುಡಿ ಕೈಗಾರಿಕೆ ಮತ್ತು ಸ್ಥಳೀಯ ಕೈಗಾರಿಕೆಗಳು ಅವು ನಾಶ ಆಗಲಿಕ್ಕೆ ಪ್ರಾರಂಭವಾಯಿತು ಸೊ ಈ ಒಂದು ಕುತಂತ್ರಿ ಬ್ರಿಟಿಷರು ಏನು ಮಾಡಲಿಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದರು ಅಂದರೆ ಈ ಭಾರತದಲ್ಲಿ ಇರುವಂತಹ ಎಲ್ಲ ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡಿ ಮತ್ತೆ ಅದನ್ನು ತಮ್ಮ ಒಂದು ಫ್ಯಾಕ್ಟ್ರಿಗಳಲ್ಲಿ ಉತ್ಪಾದನೆ ಮಾಡಿರಿ ಹಾಯ್ ಇನ್ನೇನು ಹೆಚ್ಚು ಬೆಲೆಗಳಲ್ಲಿ ಈ ಭಾರತೀಯರಿಗೆ ಅವರು ವಾಪಸ್ ವ್ಯಾಪಾರವನ್ನು ಮಾಡ್ತಾಯಿದ್ರು ಸೊ ಏನಂದರೆ ಅತ್ಯಂತ ಶೋಷಣಾತ್ಮಕವಾದ ಒಂದು ಭೂ ಕಂದಾಯ ನೀತಿಯನ್ನು ಬ್ರಿಟಿಷರು ಅವರು ಜಾರಿ ತಂದರು ತಾಲೂಕುದಾರರ ಮತ್ತು ಜಮೀನ್ದಾರರ ಸ್ಥಾನಮಾನ ಮತ್ತು ವರಮಾನದ ಮೂಲವನ್ನು ಭಾರತೀಯರಿಂದ ಕಿತ್ತುಕೊಳ್ಳಲಾಯಿತು ಅದೇ ರೀತಿಯಾಗಿ ಈ ಒಂದು ತೀವ್ರ ಬರಗಾಲಗಳು ಲಕ್ಷಾಂತರ ಜನ ಜನರನ್ನು ಬಲಿ ತೆಗೆದುಕೊಂಡಿತು ಸೊ ಇದೆಲ್ಲ ಆ ಒಂದು ಕಾಲದಲ್ಲಿ ಬಡತನದ ತೀವ್ರತೆ ಹೆಚ್ಚಾಗಲಿಕ್ಕೆ ಕಾರಣ ಆಯಿತು ಅದೇ ರೀತಿಯಾಗಿ ಈ ಒಂದು ದಂಗೆಗೆ ಕಾರಣ ಆದಂತಹ ಪ್ರಮುಖವಾದ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಅಂದರೆ ಬ್ರಿಟಿಷರು ಈ ಭಾರತೀಯರ ಒಂದು ಸಂಸ್ಕೃತಿ ಮತ್ತು ನಾಗರಿಕತೆಯ ಅನಾಗರಿಕರು ಅಂತ ಈ ರೀತಿಯಾಗಿ ಅವಹೇಳನಕಾರಿ ಹೇಳಿಕೆಗಳನ್ನು ಹೇಳ್ತಾ ಇದ್ರು ಅದೇ ರೀತಿಯಾಗಿ ಹಂದಿ ಕರಿ ಮನುಷ್ಯರು ಎಂದು ನ ಭಾರತೀಯರನ್ನು ಸಂಬೋಧನೆ ಮಾಡ್ತಾ ಇರೋದು ಅದೇ ರೀತಿಯಾಗಿ ಯುರೋಪಿಯನ್ನರ ಮೇಲುಸ್ತುವಾರಿಯಲ್ಲಿದ್ದ ಹೋಟೆಲ್ ಮತ್ತು ಕ್ಲಬ್ಗಳಲ್ಲಿ ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಪ್ರವೇಶವು ನಿಷಿದ್ಧ ಎಂಬ ನಾಮಫಲಕಗಳನ್ನು ಹಾಕಿ ಭಾರತೀಯರಿಗೆ ನಿಷೇಧ ಮಾಡಲಾಗಿತ್ತು ಸೊ ಅದೇ ರೀತಿಯಾಗಿ ಈ ಒಂದು ಧಾರ್ಮಿಕ ಕಾರಣಗಳ ಕುರಿತಾಗಿ ಹೇಳಬೇಕಂದ್ರೆ ಸತಿ ಬಾಲ್ಯ ವಿವಾಹವನ್ನ ನಿಷೇಧ ಮಾಡಲಾಯಿತು ವಿಧವಾ ಪುನರ್ವಿವಾಹಕ್ಕೆ ಪ್ರೋತ್ಸಾಹ ಇವುಗಳನ್ನು ಭಾರತೀಯರು ತಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಮಾಡುತ್ತಿರುವ ಹಸ್ತಕ್ಷೇಪ ಅಂತ ಅವರು ಭಾವಿಸಿದರು ಅದೇ ರೀತಿಯಾಗಿ ಈ ರೇಲ್ವೆ ಆಗಮನವು ಸೊ ಮಡಿವಂತ ಭಾರತೀಯರಿಗೆ ನುಂಗಲಾರದ ತುತ್ತಾಯಿತು ಎಲ್ಲ ವರ್ಗದ ಜನರು ಒಂದೇ ಭೋಗಿಯಲ್ಲಿ ಪ್ರಯಾಣ ಮೇ ಮಾಡಬೇಕಾದು ಮೇಲ್ವರ್ಗದಲ್ಲಿ ಸಿಟ್ಟು ತರಿಸಿತು ಸೊ ಅದೇ ರೀತಿಯಾಗಿ ಈ ಒಂದು ದಂಗೆಗೆ ಕಾರಣ ಆದಂತಹ ಒಂದು ಸೈನಿಕ ಕಾರಣಗಳು ಪ್ರಮುಖವಾಗಿ ಯಾವುದು ಅಂದರೆ ಲಾರ್ಡ್ ಕ್ಯಾನಿಂಗ್ ಸೊ ಲಾರ್ಡ್ ಕ್ಯಾನಿಂಗ್ ಅವರು ಇದ್ದಾರಲ್ಲ ಅವ್ರೇನು ಮಾಡ್ತಾರೆ ಅಂದರೆ ಈ ಒಂದು ಸಾಮಾನ್ಯ ಸೇವಾ ಸೇನಾ ಸೇವಾ ಕಾಯ್ದೆಯನ್ನು ಅವರು ಜಾರಿಗೆ ತರ್ತಾರೆ ಸೊ ಹಾಗಾದರೆ ಈ ಒಂದು ಕಾಯ್ದೆ ಅನ್ವಯ ಏನೇನೋ ಆಗಬೇಕಾಗಿತ್ತು ಸೈನಿಕರು ಪಾರಂಪರಿಕವಾಗಿ ಬಳಸುತ್ತಿದ್ದ ಧಾರ್ಮಿಕ ಚಿಹ್ನೆ ಮತ್ತು ಪೇಟೆಗಳ ನಿಷೇಧವನ್ನು ಮಾಡಲಾಯಿತು ಭಾರತೀಯ ಸೈನಿಕರನ್ನು ಕಾರ್ಯನಿಮಿತ್ತ ಅತ್ಯಂತ ದೂರ ಪ್ರದೇಶಗಳಿಗೆ ಕಡಿಮೆ ವೇತನದಲ್ಲಿ ಅಂದರೆ ಹೆಚ್ಚು ವೇತನ ನೀಡ್ತೀವಿ ನೀವು ಒಂದು ವೇಳೆ ದೂರ ಹೋಗಿ ಅಲ್ಲಿ ಕಾರ್ಯವನ್ನು ಮಾಡ್ತೀರಾ ಅಂದರೆ ಅವರಿಗೆ ಆ ರೀತಿಯ ಒಂದು ಆಸೆಯನ್ನು ಒಡ್ಡುವ ಮೂಲಕ ಅವರನ್ನು ಬೇರೆ ಸ್ಥಳಗಳಿಗೆ ನಿಯೋಜನೆಯನ್ನು ಇದ್ರು ಮತ್ತು ಇಲ್ಲಿ ಭಾರತದಲ್ಲಿ ಇದ್ದಂತಹ ಸೈನಿಕರಿಗೆ ಕಡಿಮೆ ವೇತನವನ್ನು ನೀಡ್ತಾ ಇದ್ರು ಮೇಲ್ವರ್ಗದ ಒಂದು ಉನ್ನತ ಅಧಿಕಾರಗಳು ಕೇವಲ ಬ್ರಿಟಿಷರ ಪಾಲಿಗೆ ಮಾತ್ರ ಸೀಮಿತವಾಗಿತ್ತು ಅದೇ ರೀತಿಯಾಗಿ ಲಾರ್ಡ್ ಕ್ಯಾನಿಂಗ್ನ ಸಾಮಾನ್ಯ ಸೇನಾ ಸೇವಾ ಕಾಯ್ದೆ ಪ್ರಕಾರ ಎಲ್ಲ ಸೈನಿಕರು ಬ್ರಿಟಿಷರ ಆದೇಶದಂತೆ ಎಲ್ಲೆಂದರಲ್ಲಿ ಕಾರ್ಯನಿಮಿತ್ತ ತೆರಳಬೇಕಿತ್ತು ಇವೆಲ್ಲವೂ ಭಾರತೀಯ ಸೈನಿಕರಲ್ಲಿ ಅಸಹನೆಯನ್ನ ಉಂಟುಮಾಡಿತು ಹಾಗಾದರೆ ಈ ಒಂದು ದಕ್ ತತಕ್ಷಣದ ತತ್ಕ್ಷಣದ ಕಾರಣ ಏನಾಯಿತು ಸೊ ಹದಿನೆಂಟುನೂರ ಐವತ್ತೇಳರಲ್ಲಿ ಏನಾಗುತ್ತೆ ಅಂದರೆ ಒಂದು ಹೊಸ ಮಾದರಿಯ ಎನ್ಫೀಲ್ಡ್ ರೈಫಲನ್ನು ಬಂದೂಕುಗಳನ್ನು ಏನು ಇಂಟ್ರೊಡ್ಯೂಸ್ ಮಾಡಲಾಗತ್ತೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ರೈಫಲ್ ಬಂದೂಕುಗಳಿಗೆ ಕಾರ್ಟೇಜ್ಗಳನ್ನು ತುಂಬುವ ಮುನ್ನ ಅದಕ್ಕೆ ಹೊದಿಸಿದ ಕಾಗದವನ್ನು ಹಲ್ಲಿನಿಂದ ಕಚ್ಚಿ ಹರಿಯಬೇಕಾಗಿತ್ತು ಆದರೆ ಆ ಒಂದು ಟೈಮ್ನಲ್ಲಿ ಏನಂತ ವದಂತಿ ಬಂತಂದರೆ ಈ ಕಾಗದಕ್ಕೆ ಹಂದಿ ಮತ್ತು ಗೋವಿನ ಕೊಬ್ಬು ಸವರಲಾಗಿದೆ ಅಂತ ಈ ಒಂದು ವದಂತಿ ಎಲ್ಲ ಕಡೆ ಹಬ್ಬಲಿಕ್ಕೆ ಸ್ಟಾರ್ಟ್ ಆಯಿತು ಆಗ ಹಿಂದೂ ಸಿಪಾಯಿಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಿದ್ದರಿಂದ ಅವುಗಳನ್ನು ಬಳಸಲು ನಿರಾಕರಿಸಿದ ಸೈನಿಕರು ಬ್ರಿಟಿಷರಿಂದ ಶಿಕ್ಷೆಗೆ ಒಳಗಾಗ್ತಾರೆ ಸೊ ಇದು ಈ ಒಂದು ದಂಗೆಗೆ ಕಾರಣ ಆದಂತಹ ಪ್ರಮುಖವಾದಂತಹ ಸಂಗತಿಗಳು ಸೊ ಆಮೇಲೆ ಈ ಒಂದು ದಂಗೆ ಇದೆಯಲ್ಲ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತದ ಉಪಖಂಡದ ಮೇಲೆ ಬ್ರಿಟಿಷ್ ಆಕ್ರಮಣದ ವಿರುದ್ಧ ನಡೆದ ಶಸ್ತ್ರಸಜ್ಜಿತ ಬಂಡಾಯ ಆಗಿದೆ ಇದನ್ನ ವಿವಿಧ ರೀತಿಯಾಗಿ ಸಿಪಾಯಿ ದಂಗೆ ಮತ್ತು ಹದಿನೆಂಟುನೂರ ಐವತ್ತೇಳರ ಭಾರತೀಯ ದಂಗೆ ಅಂತ ಬ್ರಿಟಿಷರು ಕರೀತಾರೆ ಈ ಸಂಗ್ರಾಮದ ಪರಿಣಾಮವಾಗಿ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆಗೊಂಡು ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆ ಆರಂಭ ಆಗತ್ತೆ ಸಿಪಾಯಿ ದಂಗೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ನಡೆದ ಸಿಪಾಯಿ ದಂಗೆಯನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯಲಾಗತ್ತೆ ಮಂಗಲ್ ಪಾಂಡೆ ಎಂಬ ಸಿಪಾಯಿ ಬ್ರಿಟಿಷರ ದೌರ್ಜನ್ಯದ ವಿರುದ್ಧ ಸಿಡಿದೆದ್ದು ಸಿಪಾಯಿ ಅಂತ ಕರೆದುಕೊಂಡನು ಅಂದರೆ ಈ ಒಂದು ಸಿಪಾಯಿ ದಂಗೆಗೆ ಆತ ಕರೆಯನ್ನ ನೀಡ್ತಾನೆ ಈ ದಂಗೆ ದೇಶದಲ್ಲಿ ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹಚ್ಚತ್ತೆ ಸೊ ಆರಂಭದಲ್ಲಿ ಈ ಭಾರತದ ಸಿಪಾಯಿಗಳು ಕಂಪನಿಯ ಸೈನ್ಯವನ್ನ ಸೋಲಿಸಿ ಹರಿಯಾಣ ಬಿಹಾರ್ ಮತ್ತು ಕೇಂದ್ರೀಯ ಪ್ರಾಂತ್ಯಗಳ ಹಲವು ಪ್ರಮುಖ ಸ್ಥಳಗಳನ್ನು ವಶಪಡಿಸಿಕೊಳ್ಳುತ್ತೆ ಆದರೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ ಬ್ರಿಟಿಷರು ದೀರ್ಘ ಹೋರಾಟ ನಡೆಸ್ತಾರೆ ಮತ್ತು ದಂಗೆ ಎದ್ದ ಸಿಪಾಯಿಗಳಿಗೆ ಕೇಂದ್ರೀಕೃತ ನಾಯಕತ್ವದ ಒಂದು ಕೊರತೆ ಕೂಡ ಕಾಣುತ್ತೆ ಸೊ ಈ ದಂಗೆ ಇದೆ ಹದಿನೆಂಟುನೂರ ಐವತ್ತೇಳರ ಮೇ ಹತ್ತರಂದು ಮೀರತ್ನಲ್ಲಿ ಈ ಒಂದು ದಂಗೆ ಆರಂಭವಾಗುತ್ತೆ ಮೀರತ್ನಲ್ಲಿ ದಂಗೆ ಸ್ಫೋಟಗೊಳ್ಳುವ ಮೊದಲೇ ಬಂಗಾಳದ ಬ್ಯಾರಕ್ಪುರದ ಭಾರತೀಯ ಸಿಪಾಯಿ ಪಾಂಡೆ ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸಿ ಬಹಿರಂಗವಾಗಿಯೇ ಬ್ರಿಟಿಷ್ ಅಧಿಕಾರಿಯೊಬ್ಬನಿಗೆ ಗುಂಡಿಕ್ಕಿ ಕೊಲ್ತಾನೆ ಆಗ ಮೀರತ್ನಲ್ಲಿ ಕಣ್ಣಿಗೆ ಬಿದ್ದ ಪ್ರತಿಯೊಬ್ಬ ಯುರೋಪಿಯರನ್ನ ಸಿಪಾಯಿಗಳು ಕೊಲ್ಲಿಕೆ ಪ್ರಾರಂಭವನ್ನ ಮಾಡ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ಭಾರತೀಯ ಸೈನಿಕರು ಮಾರೋ ಫಿರೊಂಗಿಯೋಕೊ ಅಂತ ಕೂಗುತ್ತಾ ದಿಲ್ಲಿಯ ಕಡೆಗೆ ಧಾವಿಸ್ತಾರೆ ದಿಲ್ಲಿಯಲ್ಲಿಯೂ ಕೂಡ ಸಿಪಾಯಿಗಳು ವಯೋವೃದ್ಧ ಹಾಗೂ ದುರ್ಬಲ ಮೊಘಲ್ ದೊರೆ ಎರಡನೇ ಬಹದ್ದೂರ್ ಶಾನನ್ನ ಭಾರತದ ಚಕ್ರವರ್ತಿ ಅಂತ ಘೋಷಣೆ ಮಾಡ್ತಾರೆ ಸೊ ಕ್ರಾಂತಿಯ ಮು ಪ್ರಮುಖ ಕೇಂದ್ರಗಳು ಯಾವುದಾವುದು ಆಗಿತ್ತಂದರೆ ದಿಲ್ಲಿ ಕಾನ್ಪುರ್ ಲಖನೌ ಬರೇಲಿ ಝಾನ್ಸಿ ಮತ್ತು ಬಿಹಾರ್ ಸೊ ದಿಲ್ಲಿಯಲ್ಲಿ ಖಾನ್ ಕಾನ್ಪುರ್ನಲ್ಲಿ ಸಾಹೇಬ್ ನಾನಾ ಸಾಹೇಬ್ ಮತ್ತು ಟೋಪಿ ಲಖನೌದಲ್ಲಿ ಬೇಗಮ್ ಹಜರತ್ ಮಹಲ್ ಮತ್ತು ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ಹಾಗೂ ಬಿಹಾರದಲ್ಲಿ ಕುವರ್ ಸಿಂಗ್ ಅವರ ನೇತೃತ್ವದಲ್ಲಿ ದಂಗೆಗಳು ನಡೆಯುತ್ತೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕೀಯದ ಕರ್ನಾಟಕದಲ್ಲಿಯೂ ಕೂಡ ಮುಂಡರಗಿ ಭೀಮ್ರಾವ್ ಹಲಗಲಿ ಬೇಡರು ಸುರಪುರದ ನಾಲ್ಕನೇ ವೆಂಕಟಪ್ಪ ನಾಯಕ ಮತ್ತೆ ನರಗುಂದದ ಬಾಬಾ ಸಾಹೇಬ್ ಮುಖ್ಯ ನಾಯಕರು ಆಗಿರ್ತಾರೆ ಸೊ ಈ ಒಂದು ದಂಗೆ ಇದೆ ಅಲ್ಲ ಹಲವಾರು ಒಂದು ಕಡೆ ಜಯವನ್ನ ಸಾಧಿಸಿದರೂ ಕೂಡ ಬ್ರಿಟಿಷರ ಒಂದು ಏನು ಆಧುನಿಕ ಶಸ್ತ್ರಾಸ್ತ್ರಗಳಿಂದಾಗಿ ಈ ದಂಗೆ ವಿಫಲಗೊಂಡಿತು ಆದರೆ ದೀರ್ಘಕಾಲೀನ ಒಂದು ಪರಿಣಾಮವನ್ನು ಕೂಡಿದೆ ದೀರ್ಘಕಾಲೀನ ಪರಿಣಾಮವನ್ನು ಕೂಡ ಬೀರಿದಂತಹ ಒಂದು ಪ್ರಮುಖ ದಂಗೆ ಸೊ ಈ ದಂಗೆಯಿಂದಾಗಿ ಏನಾಯಿತು ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯಗೊಂಡು ಭಾರತದ ಆಳ್ವಿಕೆಯನ್ನ ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ವಹಿಸ್ಕೊಳ್ತಾರೆ ಭಾರತೀಯರ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲವೆಂದು ಸ್ಪಷ್ಟಪಡಿಸುವ ಒಂದು ಘೋಷಣೆಯನ್ನು ರಾಣಿ ವಿಕ್ಟೋರಿಯಾ ಹೊರಡಿಸ್ತಾಳೆ ಆಧುನಿಕ ರಾಷ್ಟ್ರೀಯ ಚಳುವಳಿಯ ಉದಯಕ್ಕೆ ನಾಂದಿ ಹಾಡಿತು ಮತ್ತು ಮುಂದಿನ ಸ್ವಾತಂತ್ರ್ಯ ಹೋರಾಟಕ್ಕೆ ನಿರಂತರ ಸ್ಫೂರ್ತಿಯಾಗಿ ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪರಿಣಮಿಸಿತು ಸೊ ಈ ಒಂದು ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮದ ಕುರಿತಾಗಿ ಇದು ನಮ್ಮ ಒಂದು ಭಾರತದ ಇತಿಹಾಸದಲ್ಲಿ ನಮ್ಮನ್ನು ಈ ಒಂದು ಬ್ರಿಟಿಷರ ದಾಸ್ಯದಿಂದ ಮುಕ್ತಗೊಳಿಸಲಿಕ್ಕೋಸ್ಕರ ನಮ್ಮ ಒಂದು ಭಾರತೀಯ ವೀರರು ಇಟ್ಟಂತಹ ಮೊದಲನೇ ಹೆಜ್ಜೆಯ ಕುರಿತಾಗಿ ವಿವರಣೆಯನ್ನು ನೀಡಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಯಿತು ನನ್ನ ಕಡೆಯಿಂದ ನಾನು ಪ್ರಯತ್ನವನ್ನು ಪಟ್ಟಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಒಂದು ಇತಿಹಾಸದ ಒಂದು ಪುಟದಲ್ಲಿನ ಪ್ರಮುಖ ಘಟನೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಸೊ ಇಷ್ಟು ಹೊತ್ತು ಈ ಒಂದು ನಮ್ಮ ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮದ ಕುರಿತಾಗಿ ಮಾಹಿತಿಯನ್ನು ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೆಕ್ಸ್ಟ್ ಸಂಚಿಕೆಯಲ್ಲಿ ಹೊಸ ಇತಿಹಾಸದ ಪುಟದೊಂದಿಗೆ ನಿಮ್ಮೊಂದಿಗೆ ನಾನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ